ಎಲ್ಲರಿಗೂ ನಮಸ್ಕಾರಗಳು. ಮಾಯಾವಿಲಾಸ ವಿಡಂಬನ ಸ್ಥಳ ಅಲ್ಲಮರ ಅಪರೂಪದ ಅನುಭವದ ವಚನ ಚಿಂತನ. ಮಾಯೆಯ ವಿಲಾಸವನ್ನು ಅಲ್ಲಮರು ತಮ್ಮ ಅನುಭವದ ವಚನದಲ್ಲಿ ವಿಶೇಷವಾಗಿ ಚಿತ್ರಿಸ್ಯಾರ. ಅಂಥ ವಚನಗಳನ್ನು ನಾವು ಒಂದೊಂದಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಜೀವಿಗಳ ವಿಶೇಷ ಉದ್ದೇಶ ಅಂತಂದ್ರೆ ಶಾಂತಿ ಮತ್ತು ಸಮಾಧಾನವನ್ನು ಪಡೆಯೋದದ. ಎಲ್ಲರೂ ಯಾವುದೇ ಕೆಲಸವನ್ನು ಮಾಡಲಿ, ವ್ಯಾಪಾರಿ ಆಗೋದಿರಲಿ ಅಥವಾ ಕೃಷಿಕನಾಗೋದಿರಲಿ, ಸನ್ಯಾಸಿ ಆಗೋದಿರಲಿ, ಗೃಹಸ್ಥನಾಗೋದಿರಲಿ, ಏನೇ ಆದರೂ ಸಹಿತಿಗೆ ಎಲ್ಲವೂ ಸುಖ ಮತ್ತು ಸಂತೋಷವನ್ನು ಪಡೆಯುವ ಉದ್ದೇಶದಿಂದಲೇ ಮನುಷ್ಯ ಇಷ್ಟು ಕರ್ಮರತನಾಗ್ಯಾನ. ಆದರೂ ಅವನಿಗೆ ಶಾಂತಿ ಸಂತೋಷ ಸಿಕ್ಕಿತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಬಹುಶಃ ನಾವೆಲ್ಲ ಮಾಡೋದು ಸುಖಕ್ಕಾಗಿಯೇ, ಆದರೆ ಹೆಚ್ಚು ನಮ್ಮ ಪಾಲಿಗೆ ಬರೋದು ದುಃಖನೇ. ಯಾಕೆ ಹಿಂಗಾಗ್ತದೆ ಅಂತ ಪ್ರಶ್ನೆ. ಅದಕ್ಕಲ್ಲಮರು ಭಾಳ ವಿಶೇಷವಾಗಿ ವಚನದಲ್ಲಿ ಅದನ್ನು ಹೇಳ್ತಾರೆ. ಭಾಳ ವಿಶೇಷವಾದಂಥ ಒಂದು ರೂಪಕವನ್ನು ಕೊಟ್ಟು ಇವತ್ತಿನ ವಚನವನ್ನು ಅವರು ಹೇಳ್ತಾರೆ. ಅರಗಿನ ಪುತ್ಥಳಿಯ ನುರಿಯ ಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ. ಅಗೆಯಿಂಭೋ ಬಾವಿಯ ಅಗೆಯಿಂಭೋ, ಅಗೆವಾತ ಸತ್ತ ಬಾವಿ ಬತ್ತಿತ್ತು. ಇದು ಕಾರಣ ನೆರೆ ಮೂರು ಲೋಕವೆಲ್ಲ ಬರೇ ಸೂರು ಹೋಯಿತು ಕಾಣ ಗುಹೇಶ್ವರ. ಎಷ್ಟು ವಿಶೇಷವಾದಂಥ ಒಂದು ರೂಪಕವನ್ನು ಈ ವಚನದಲ್ಲಿ ಅಲ್ಲಮರು ಕೊಡ್ತಾರೆ. ಒಬ್ಬ ಅರಗಿನ ಪುತ್ತಳೆ ಅಂದರೆ ಒಂದು ಗೊಂಬಿ. ಆ ಗೊಂಬಿ ಏನಾಗ್ಯದ, ಅದಕ್ಕೆ ನೀರಡಿಕೆ ಆಗ್ಯದ. ಎಷ್ಟು ನೀರಡಿಕೆ ಆಗ್ಯದಂದ್ರೆ ಅತೀ ದಾಹ. ಅದಕ್ಕೆ ನೀರು ಬೇಕೇ ಬೇಕು ಅನ್ನುವಷ್ಟು ಅದಕ್ಕೆ ನೀರಡಿಕೆ ಆಗ್ಯದ. ಅದು ಬಾವಿ ತೊಡಕ್ಕೆ ಶುರು ಮಾಡ್ಯದ. ನೀರಿನ ಸಲುವಾಗಿ ಬಾವಿ ತೊಡಕತ್ತದ. ಎಷ್ಟು ಬಾವಿ ತೊಡಕತ್ತೈತೆ ಅಂತಂದ್ರೆ ಅದು ಹಂಗೆ ಒಂದಾಗನ ಒಂದು ಇಲ್ಲಿ ಸಿಕ್ಕಿತ್ತು, ಅಲ್ಲಿ ಸಿಕ್ಕಿತ್ತು ಅಂತ ಅನೇಕ ಬಾವಿಗಳನ್ನು ಅದು ತೊಳ್ಕೋತ ಹೋಗ್ಯದ. ಎಲ್ಲಿ ಅದಕ್ಕೆ ನೀರು ಸಿಕ್ಕಿಲ್ಲ. ಅಗಿಯುವ ಗೊಂಬಿ ಸತ್ತಿತು, ನೀರು ಬತ್ತಿತು. ಹಿಂಗೆ ಎಲ್ಲ ಗೊಂಬಿಗಳ ಪರಿಸ್ಥಿತಿ ಆಗ್ಯದ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಈ ರೂಪಕವನ್ನು ಅವ್ರು ಕೊಡ್ತಾರೆ. ಅಂದ್ರೆ ಇಲ್ಲಿ ಹೇಳ್ತಾರೆ ಅರಗಿನ ಪುತ್ಥಳಿ. ಪುತ್ಥಳಿ ಅಂದರೆ ಗೊಂಬಿ. ಅಂದ್ರೆ ಈ ಶರೀರ, ಇದೇನು ದೇಹದ, ಇದು ಶರೀರ. ಈ ದೇಹದೊಂದಿಗೆ ಯಾವಾಗ ಜೀವಾತ್ಮ ಬಂದು ಈ ದೇಹದ ಸಂಪರ್ಕದೊಳಗೆ ಬಂದ, ಇದರೊಂದಿಗೆ ತಾದಾತ್ಮ್ಯ ಹೊಂದ, ಅದು ಅರಗಿನ ಪುತ್ಥಳಿ. ಇದು ಎಂಥ ಶರೀರ ಆದರೇನು, ಒಂದು ದಿನ ಅಳಿಯುವಂಥ ಶರೀರ. ಎಷ್ಟೇ ಸಶಕ್ತ ಶರೀರ ಇರ್ಬೋದು, ಎಷ್ಟೇ ಸುಂದರವಾದ ಶರೀರ ಇರ್ಬೋದು, ಎಂಥ ಆರೋಗ್ಯಕರ ಶರೀರವೇ ಆಗಿರಬಹುದು, ಆದರೂ ಸಹಿತಿಗೆ ಅದು ಒಂದು ದಿನ ಇಲ್ಲದಂಗೆ ಆಗ್ತದೆ. ಅದಕ್ಕಿದು ಅರಗಿನ ಪುತ್ಥಳಿ ಅನ್ನೋ ಶಬ್ದ ಬಳಸ್ತಾರೆ. ಅಂದರೆ ಕ್ಷಣಿಕವಾದ ಶರೀರ, ಕರಗುವಂಥ ಶರೀರ ಇದು ಅರಗಿನ ಪುತ್ಥಳಿ. ಅದಕ್ಕೆ ಉರಿಯ ಕೊಂಡಡೆ, ಮತ್ತು ಅದಕ್ಕೆ ಏನಾಗ್ಯದಂದ್ರೆ ಸಂಸಾರದ ಅಂದರೆ ಕಾಲದ ಉರಿ ಹತ್ಯದ. ಎಲ್ಲ ಪುತ್ಥಳಿ ಗೊಂಬಿಗಳಿಗೇನದಾವ, ಎಂದು ಹುಟ್ಟಿತೋ ಅಂದೇ ಅದಕ್ಕೆ ಕಾಲದ ಉರಿ ಹತ್ಯೆ. ಒಂದೊಂದು ದಿನ ಹೋದಂಗೆ ಒಂದೊಂದು ದಿನ ನಾವು ಸಾವಿನ ಸಮೀಪ ಹೋಗಿರ್ತೇವೆ. ಅಂದರೆ ಕಾಲದ ಉರಿ ಎಲ್ಲ ಗೊಂಬಿಗಳಿಗೆ ಹತ್ಯದ. ಅಂಥ ಗೊಂಬಿದು ಅರಗಂದ್ರನ್ನ ಕರಗೋದು, ಅದಕ್ಕೆ ಮತ್ತೆ ಉರಿ ಹತ್ಯದ. ಎಷ್ಟು ವಿಶೇಷ ಅವರು ವರ್ಣಿಸೋದು. ಎಲ್ಲ ಈ ಜಗತ್ತಿನ ಎಲ್ಲ ವಸ್ತುಗಳು ಕಾಲದ ಉರಿ ಹತ್ಕೊಂಡೇ ಇರ್ತವೆ, ಅವು ಬದಲಾಕೋತನ ಇರ್ತಾವೆ. ಅದಕ್ಕೆ ಉರಿಯ ಕೊಂಡಡೆ ಅಂದ್ರೆ ಇದೊಂದು ಶರೀರ, ಇದಕ್ಕೆ ಕಾಲದ ಉರಿ ಹತ್ಯದ. ಅಂದರೆ ಇದು ಕ್ಷಣ 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 ಸಾವಿನೆಡೆಗೆ, ವಿನಾಶದ ಎಡೆಗೆ ಹೋಗುವಂಥ ಶರೀರ. ಮುಂದೆ ಅವರು ಹೇಳ್ತಾರೆ ಆಗಿ ಅಲ್ಲಿ ಉದಕ ಬಾಯಾರಿ ಬಳಲುತ್ತಿದೆ. ಅರಗಿನ ಪುತ್ತಳಿಯ ಉರಿಯ ಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ. ಉದಕ ಅಂದರೆ ನೀರ. ಎಂಥ ವಿಶೇಷ ಉಪಮೇಯ ಇದು. ಉದಕ ಅಂದ್ರೆ ನೀರ ನೀರಡಿಸೈತಿ ಅಂತ ಅವರು ವರ್ಣಿಸ್ಯಾರ. ಬೇರೆ ಏನರ ನೀರಡಿಸಿದ್ರೆ ನೀರು ಕೊಟ್ಟು ಅದನ್ನು ಸಮಾಧಾನ ಮಾಡ್ಬೋದು. ನೀರನ್ನ ನೀರಡಿಸಿದ್ರೆ ಇನ್ನು ಅದಕ್ಕೇನು ಕೊಡೋಕ್ಕಾಗ್ತದೆ ಅಂದ್ರೆ ಆ ನೀರಡಿಕೆಯನ್ನು ಹೋಗಲಾಡಿಸ್ಲಿಕ್ಕೇ ಸಾಧ್ಯ ಇಲ್ಲ ಅಂತ. ಅಂದರೆ ಉದಕ ಸದೃಶ್ಯವಾದ ಮನಸ್ಸು. ಉದಕ ಅಂದರೆ ಇಲ್ಲಿ ಮನಸ್ಸು. ಅದು ನೀರಡಿಸೈತೆ ಅಂದ್ರೆ
ಅದಮ್ಯ ವೈಷಯಿಕ ವಿಷಯಗಳ ದಾಹದಿಂದ ತುಂಬಿ ಹೋಗ್ಯದ. ಅಂದರೆ ವಿಷಯಗಳ ಬೇಕು ಬೇಕು, ಇದನ್ನು ಬೇಕು ಅದು ಬೇಕು ಇದು ಬೇಕು ಅಂತ ವಿಷಯಗಳ ದಾಹ ಅದರಾಗ ತುಂಬ್ಯದ. ಒಂದು ಕಾಲದ ಮಿತಿ ಇರುವಂಥ ದೇಹ, ಎರಡನೇದು ವಿಷಯಗಳಿಂದ ತುಂಬಿರುವಂತಹ ಮನಸ್ಸು, ಇವೆರಡು ಮಾಯೆಯ ಕೃತಿಗಳಿವೆ. ಎರಡು ಇಂಥ ಈ ಮಾಯೆಯ ಕೃತಿಗಳ ಅಭಿಮಾನಿಯಾದಂಥ ಜೀವ, ಜೀವ ಒಂದು ದೇಹದ ಅಭಿಮಾನಿಯಾಗಿ ನಾನು ದೇಹ ಅನ್ನಿಸ್ಕೊಂಡಾನ, ಇಂಥ ವಿಷಯಗಳ ದಾಹ ಉಳ್ಳಂಥ ಮನಸ್ಸುಳ್ಳವನಾಗ್ಯಾನ, ಹಿಂಗೆ ಆಗಿ ಬಾವಿ ತೊಡಕ್ಕೆ ಚಾಲು ಮಾಡ್ಯಾನ. ಬಾವಿ ತೊಡೋದಂತಂದ್ರೆ ಇದನ್ನು ಮಾಡಿದ್ರೆ ಸುಖ ಸಿಕ್ಕಿತ್ತು, ಇದನ್ನು ಮಾಡಿದ್ರೆ ಸುಖ ಸಿಕ್ಕಿತ್ತು ಅಂತ ಅವಿರತವಾಗಿ ಹಂಗೆ ಮಾಡ್ಕೋತ ಮಾಡ್ಕೋತ ಹೊಂಟಾನ. ಇಂಥ ಅಭಿಮಾನಿಯಾದ ಜೀವನಿಗೆ ಇನ್ಯಾವಾಗ ಶಾಂತಿ ಸೌಖ್ಯ ಸಿಗಲಿಕ್ಕೆ ಸಾಧ್ಯ? ಎಲ್ಲಿವರೆಗೆ ದೇಹದ ಅಭಿಮಾನ ನೀಗುವುದಿಲ್ಲೋ, ಎಲ್ಲಿವರೆಗೂ ಇಂಥ ವಿಷಯಗಳ ದಾಹ ಮನಸ್ಸಿನಿಂದ ತೀರುವುದಿಲ್ಲೋ ಅಲ್ಲಿವರೆಗೆ ಶಾಂತಿ ಸೌಖ್ಯ ಸಿಗುವುದಿಲ್ಲ ಅಂತಲ್ಲ ಮರೆಯೋದು. ಅವರೇ ಮೊದಲಿಸ್ತಾರೆ ಮುಂದಿನ ಮಾತುಗಳಲ್ಲಿ, ಅಗೆಯಿಂಬೋ ಭಾವಿಯೇ ಅಗೆಯಿಂಬೋ. ಅಂಥ ಜೀವಿಯನ್ನು ನೋಡಿ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಅಗಿ ನೀ ಇನ್ನಷ್ಟು ಭಾವಿಯಾಗಿ ಇನ್ನಷ್ಟು ಭಾವಿಯಾಗಿ ಅಂತ ಅವ್ರು ಮೊದಲಿಸ್ತಾರೆ. ತೆಗಿ ತೆಗಿ ನೀ ಇನ್ನ ಸಾಯುತನ ತೆಗಿ, ಅದೇನು ನೀರು ಸಿಗುವುದಿಲ್ಲ ಅಂತ ಹೇಳ್ತಾರೆ. ಅಗೆವಾತ ಸತ್ತ ಭಾವಿ ಬತ್ತಿತ್ತು. ಅದನ್ನು ಮಾಡಿ ಇದನ್ನು ಮಾಡಿ ಸುಖ ಪಡಬೇಕತ್ತೇನು ಜೀವಿ, ಅಜ್ಞಾನ ಸರಸಲಾರದ ಬರೇ ಈ ಜಗತ್ತಿನಲ್ಲಿ ಸುಖ ಪಡಬೇಕತ್ ಹೊಂಟಾನಲ್ಲ. ಅಲ್ಲಮ್ರು ಹೇಳ್ತಾರೆ, ಯಾರ್ಯಾರು ಈ ಜಗತ್ತಿನಿಂದ ಸುಖ ಪಡಬೇಕಂತ ದೊಡ್ಡ ದೊಡ್ಡ ಕುರ್ಚೆ ಏರಿದವರಿರಲಿ, ಬೇಕಾದಷ್ಟು ಸಂಪತ್ತು ಗಳಿಸಿದವರಿರಲಿ, ಏನು ಬೇಕಾದ ಮಾಡಿದವರಿರಲಿ, ಅಗೆವಾತ ಸತ್ತ ಅವರು ಇಲ್ಲಾರ್ದಂಗಾಗಿ ಹೋಗ್ತಾರೆ. ಬಾವಿ ಬತ್ತಿತ್ತು, ಯಾರಿಗೂ ಸುಖ ಸಿಗೋದಿಲ್ಲ, ಸಾಧ್ಯವೇ ಇಲ್ಲ. ಯಾಕೆ? ಇದು ಮಾಯೆಯ ವಿಲಾಸ, ಅಜ್ಞಾನ ಅಳಿತನ ಏನೂ ಆಗುವುದಿಲ್ಲ. ಈ ಜಡ ದೇಹದ ಅಭಿಮಾನ, ವಿಷಯಗಳಿಂದ ತುಂಬಿದ ಮನಸ್ಸಿನ ದಾಹ, ತುಂಬಿದಂಥ ಮನಸ್ಸಿನ ಮೋಹ ಇರೋ ತನ ಸುಖ ಸಿಗುವುದಿಲ್ಲ. ಇದು ಕಾರಣ ಅದಕ್ಕೆ ಯಾಕೆ ಸುಖ ಸಿಗುವುದಿಲ್ಲ ಅಂದರೆ, ಇಂಥಾದ್ರ ಅಭಿಮಾನ ತಾಳಿಕುತ್ತಾನೆ ಜೀವ. ನೆರೆ ಮೂರು ಲೋಕವೆಲ್ಲ, ಎಲ್ಲ ಜಗತ್ತು, ಎಲ್ಲ ಜೀವಿ ಜಗತ್ತು ಬರೀ ಬರೋ ಸೂರ್ಯ ಹೋಯಿತು, ವ್ಯರ್ಥವಾಗಿ ಜೀವನ ಹೋಯಿತೇ ವಿನಃ ಯಾರಿಗೂ ಶಾಂತಿ ಸೌಖ್ಯ ಸಿಕ್ತು ಅಂತ ಇಲ್ಲ. ಅಷ್ಟು ವಿಶೇಷವಾದಂಥ ವಚನ ಇದು. ಅರಗಿನ ಪುತ್ತಳಿಯ ನುರಿಯ ಕೊಂಡಡೆ ಉದಕ ಬಾಯಾರಿ ಬಳಲುತ್ತಿದೆ, ಅಗೆಯಿಂಬೋ ಭಾವಿಯ ಭಾವಿಯ ಅಗೆಯೆಂಬೋ. ಅಗೆವಾತ ಸತ್ತ ಬಾವಿ ಬತ್ತಿತ್ತು, ಇದು ಕಾರಣ ನೆರೆ ಮೂರು ಲೋಕವೆಲ್ಲ ಬರು ಸೂರ್ಯ ಹೋಯಿತು ಕಾಣ ಗುಹೇಶ್ವರ. ಎಲ್ಲರಿಗೂ ನಮಸ್ಕಾರಗಳು.